ನಿಮ್ಮ ಹೆಸರು? ವಿನೋದ್ ಅಂತ ಸರ್. ಹೇಳಿ ಸರ್, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ಚಿಕ್ಕಮಗಳೂರು, ನಾನಿರೋದು ಮಹಾರಾಷ್ಟ್ರ. ಓಕೆ, ಏನು ಮಾಡ್ಕೊಂಡಿರೋದು ಸರ್? ಬಿಸ್ನೆಸ್ ಸರ್, ಬಿಸ್ನೆಸ್ ಮಾಡ್ಕೊಂಡಿರೋದು. ಕಾರ್ಯಕ್ರಮ ನೋಡ್ತೀರಾ? ತುಂಬ ನೋಡ್ತೀನಿ ಸರ್, ತುಂಬ ದಿನದಿಂದ ನೋಡ್ತಾ ಇದ್ದೀನಿ. ಓಕೆ ಓಕೆ. ಅಪ್ಪ ಅಮ್ಮ ಕರ್ನಾಟಕದಲ್ಲಿ ಇರೋದಾ? ಹಾಂ ಸರ್, ಊರಲ್ಲೇ ಇರೋದು. ಎಷ್ಟು ವಯಸ್ಸು ನಿಮಗೆ? 26 ಸರ್. ಓಕೆ ಓಕೆ ಓಕೆ. ಎಷ್ಟು ವರ್ಷ ಆಯಿತು ಅಲ್ಲಿಗೆ ಹೋಗಿ? ಅಲ್ಲಿ ಹೋಗಿ ಒಂದು 4-5 ಇಯರ್ ಆಯ್ತು ಸರ್. ಓಕೆ ಓಕೆ ಓಕೆ. ಹೇಳಿ ಸರ್, ಯಾವ ಮಾತನ್ನು ಹಂಚಿಕೊಳ್ಬೇಕು? ನಿಮಗೆ ಮೊದಲು ತುಂಬ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಷ್ಟೊಂದು ಹೃದಯಗಳಿಗೆ ಎಷ್ಟೊಂದು ಸಾತ್ವನ ಹೇಳ್ತಿದ್ದೀರಾ. ಅರೆ, ನಿಮ್ಮಂಥವ್ರ ಸಹಕಾರ ಸರ್. ತುಂಬ ಸಲ ಮಾತಾಡ್ಬೇಕು ಅನ್ಕೊಂಡು ತುಂಬ ಸಲ ಫೋನ್ ಮಾಡ್ತಿದ್ದೆ ಸರ್, 6 ಮಂತ್ಸ್ಯಿಂದ. ನಿಮ್ಮ ಕಾರ್ಯಕ್ರಮನ ತುಂಬ ಅಂದ್ರೆ ತುಂಬ ಕೇಳ್ತಿರ್ತೀನಿ, ಯಾವಾಗ್ಲೂ ಕೇಳ್ತಿರ್ತೀನಿ. ಓಕೆ, ನಿಮ್ಮ ಮಾತುಗಳೇ ನಿಮ್ಗೆ ಸ್ಫೂರ್ತಿ ಸರ್. ನಿಮ್ಮ ವಾಯ್ಸ್ ತುಂಬ ಸೂಪರ್ ಆಗಿದೆ. ಇನ್ನೇನು ಸಾಯೋ ಮೂಮೆಂಟ್, ಇನ್ನೇನು ನಿಮ್ ಮಾತು ಕೇಳಿದ ಕೂಡಲೇ ಇನ್ನು ಸಾಯೋ ಒಂದು ಕ್ಷಣದಿಂದ ವಾಪಸ್ ಬರ್ಬೋದು ಸರ್, ಅಷ್ಟೊಂದು ಶಕ್ತಿ ಇದೆ ನಿಮ್ಮ ಮಾತಲ್ಲಿ. ಭಗವಂತನ ಅನುಗ್ರಹ ಸರ್, ಏನೋ ದೇವರ ಇಚ್ಛೆ ನಿಮಗೆ ತಲುಪಿದೆ, ಏನೋ ಕಾರಣ ಇರುತ್ತೆ ನಿಮಗೂ ತಲುಪಿದೆ. ಅಂದರೆ ದುಃಖದಲ್ಲಿರೋರಿಗೆ ಈ ಮಾತು ತಲುಪಬೇಕು ಅಂತ ನಾನು ಆಸೆ ಪಡ್ತೀನಿ. ನಿಮ್ಮ ಭಾವನೆಗೆ ತಕ್ಕ ಹಾಗೆ ನೋಡಿ, ಏನೋ ಸಿಕ್ತು ಮಾತಾಡ್ತೀನಿ ಅನ್ನೋದಕ್ಕಿಂತ ಸರ್, ಇವತ್ತು ನನಗೆ ಬಹಳ ಸಂತೋಷ ಸರ್. ಅಂದರೆ ನೀವು ಅಂದುಕೊಂಡ್ರಿ, ಅದಕ್ಕೆ ಅದು ಸಂತೋಷ ಕ್ಷಣ. ನೈಸ್ ನೈಸ್, ಬಹಳ ಖುಷಿ ಆಯಿತು, ನನಗಂದು ಬಹಳ ಸಂತೋಷ ಆಯಿತು. ಬಹುಶಃ ನೀವು ಕಷ್ಟವನ್ನು ಹೇಳೋಕ್ಕಿಂತ ಮುಂಚೆ ಮಾಡ್ತಿರೋ ಒಂದು ಕೆಲಸದ ಬಗ್ಗೆ ಹೇಳೋದಿದೆಯಲ್ಲ, ಅದು ನಿಮ್ಮ ದೊಡ್ಡತನ. ಇಲ್ಲ ಸರ್, ಎಷ್ಟೋ ಜನ ಸರ್, ಇದು ಇವತ್ತಿಲ್ಲ ಅಂದ್ರೆ ಇನ್ನೊಂದು 10 ಇಯರ್ ಮುಂಚೆ ಇದ್ದರೆ ಎಷ್ಟೋ ಜನ ಸಾಯ್ತಿರ್ಲಿಲ್ಲ ಸರ್. ನಿಮ್ಮ ಮಾತು ಅವ್ರಿಗೆ ಸ್ಫೂರ್ತಿ ಆದ್ರೆ ಸರ್, ಸರ್ ಎಂತ ನಾವಿಂದ ಕ್ಷಣನೂ ಕೂಡ ನಿಂತ್ಕೊಳ್ಳೋ ಶಕ್ತಿ ಬರುತ್ತೆ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಬಹುಶಃ ನೀವು ಅರ್ಥ ಮಾಡಿಕೊಂಡಿರೋ ರೀತಿ ಅಥವಾ ಕಾರ್ಯಕ್ರಮದ ಉದ್ದೇಶ ಎರಡೂ ಕೂಡ ಒಂದೇ ಆಗಿದೆ, ಆ್ಯಂಡ್ ಆ ಕಾರಣಕ್ಕೆ ಅದು ಸಾರ್ಥಕತೆ ಅಂತ ಕರೆಸ್ಕೊಡುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶೋರ್ ಸರ್, ನಮ್ಮ ಜೀವಿತಾವಧಿ ಇರೋವರೆಗೂ ನಾವು ಇದನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ಬರ ಕಷ್ಟವನ್ನ ಕೇಳಿ ಕಣ್ಣೀರ್ ಹಾಕುವ ಮನುಷ್ಯತ್ವ ನಿಮ್ಮಲ್ಲಿ ಜೀವಂತವಾಗಿದೆ ಅಂತ ಆಯ್ತು. ಇಲ್ಲ ಸರ್, ತುಂಬಾ ವಿಡಿಯೋಗಳನ್ನ ತುಂಬಾ ಸಲ ಕೇಳ್ಬಿಟ್ಟಿದೀನಿ. ಸರ್, ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಒಂದು ಪ್ರೋಗ್ರಾಮ್ ಅಲ್ಲಿ ಯಾರು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ ಅಂತ ಅನ್ಕೊಂತೀನಿ. ಸರ್, ದುಡ್ಡಿಲ್ದಲ್ಲಿ ಏನೋ ಒಂದು ಕಷ್ಟನ, ತುಂಬಾ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸರ್ ಏನಾದ್ರು ಒಂದು ಹೆಲ್ಪ್ ಮಾಡಬೇಕು ಅನ್ನೋದು, ಏನಾದ್ರು ಒಂದು ಬ್ಯಾಂಕ್ ತರ ಏನಾದ್ರು ಸಪೋರ್ಟ್ ಮಾಡಂಗಿದ್ರೆ ಸರ್, ತಿಂಗಳ ತಿಂಗಳ ನಮ್ಮ ಕೈಲಿ ಆದಷ್ಟು ನಾವು ಹೆಲ್ಪ್ ಮಾಡ್ಬೋದಲ್ಲ ಸರ್. ಖಂಡಿತ ಸರ್, ಅದ್ರ ಬಗ್ಗೆ ನನಗೂ ತುಂಬ ಸರಿ ಅನಿಸಿದೆ. ಬಟ್ ಹೇಗೆ, ಯಾರೂ ಪಾಪ ತುಂಬ ಜನ ಸರ್, ನಾನು ಕ್ಯಾನ್ಸರ್ ಪೇಷೆಂಟ್ ಇದ್ದೀನಿ, ಡೈಲಿ ಮೆಸೇಜು ಕಾಲ್ಸ್ಗಳು ಬರ್ತಾನೆ ಇರ್ತವೆ, ಬಟ್ ಈಗ ನಾನು ಜನರ ಹತ್ರ ಕೇಳಬೇಕಾದಾಗ ನಿಜ ನಿಜ. ಇರ್ಲಿ, ಬಹಳ ಖಂಡಿತ ಒಳ್ಳೆ ಸಲಹೆ ಕೊಟ್ರಿ, ನಾನು ಅದನ್ನ ಮಾಡ್ತೀನಿ. ಯಾಕಂದ್ರೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಒಳ್ಳೆ ಸಲಹೆ ಕೊಟ್ರಿ. ಖಂಡಿತ ಈ ಕಾರ್ಯಕ್ರಮವನ್ನು ಆ ರೀತಿಯಲ್ಲೂ ಕೂಡ ಇನ್ನೊಂಚೂರು ಸೋತವರಿಗೆ ಉಪಯೋಗ ಆಗೋ ಥರ ಮಾಡ್ತೀನಿ. ಅದರಲ್ಲೂ ತುಂಬಾ ಕಷ್ಟಪಡ್ತಿರೋ ಇದಾರೆ ಸರ್, ಇಲ್ಲ ಹುಷಾರಿರಲ್ಲ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಉಳ್ಳವರು, ಕಷ್ಟಗಳನ್ನ ನಾನು ಕೇಳಿದೆ, ಯಾರೋ ಒಬ್ರು ಎಷ್ಟು ಏರ್ಸ್ಕೊಂಡು ತುತ್ತಾಗಿ
ನಿಜ ನಿಜ ಅವರೆಲ್ಲ ಎಷ್ಟೊಂದು ಕಷ್ಟ ಅನುಭವಿಸ್ತಿದ್ದಾರೆ ಸರ್. ಒಂದೊಂದು ಕ್ಷಣ ಏನಕ್ಕೆ ಈ ತರ ಆಗುತ್ತೆ, ದೇವ್ರು ಇದಾರೋ ಇದು ಅನಿಸ್ಬಿಡುತ್ತೆ ಸರ್ ಒಂದೊಂದು ಟೈಮ್. ಇರಲಿ, ಕಾಲಕ್ರಮೇಣ ಎಲ್ಲವನ್ನ ಅನುಭವಿಸ್ಬೇಕಾಗಿರೋದು, ಎದುರಿಸಬೇಕಾಗಿರೋದು ಮನುಷ್ಯನಿಗೆ ಆ ಕರ್ತವ್ಯ, ಆ ಜವಾಬ್ದಾರಿ ಮತ್ತು ಆ ಶಕ್ತಿಯನ್ನು ಭಗವಂತ ತುಂಬಿ ಕಳಿಸಿದ್ದಾನೆ. ಇರಲಿ, ಏನಾದರೂ ಹಂಚ್ಕೊಳ್ಳೋದು ಇದೆಯಾ ಸರ್? ಹೇಳಿ ಸರ್. ಡೋಂಟ್ ವರಿ, ಪ್ರೀತಿಯಿಂದ ಹಂಚ್ಕೊಳ್ಳಿ. ಅಂದರೆ ನೀವು ಕರ್ನಾಟಕದಲ್ಲಿ ಡಿಗ್ರಿ ಮಾಡಿದ್ದ? ಓಕೆ. ಆಗ್ಬಾರ್ದಿತ್ತು ನಿಮ್ಮ ಮಾತುಗಳನ್ನ, ನಿಮ್ಮ ವಿಡಿಯೋಗಳನ್ನ ಕೇಳ್ತಾ ಇದ್ರೆ ಇವಾಗ ಅನ್ನಿಸ್ತದೆ ಸರ್, ಎಂತ ತಪ್ಪು ಮಾಡ್ಬಿಟ್ಟು ನಾವು ಅಂತ. ಏನಾಯ್ತು ಅಂದ್ರೆ ಸರ್, ತುಂಬಾ ಇಷ್ಟಪಟ್ಟಿದ್ದೆ. ಓಕೆ, ಅದೆಲ್ಲ ಆಯ್ತು ಸರ್, ಅದು ಮರ್ತು ಆಯ್ತು. ಎಲ್ಲ ಮರ್ತು ಅಂದ್ರೆ ನಾವು ಫೇಸ್ಬುಕ್ ಅಲ್ಲಿ ಒಂದ ಮರ್ಸ್ಕೊಳು ಅಂತೇಳಿ ಏನೇನೋ ಒಂದೊಂದು ಟ್ಯಾಗ್ನ ಮಾಡ್ಕೊಂಡ್ಬಿಟ್ಟು ಅವಾಗ ಅಂದ್ರೆ ಈ ಪ್ರೋಗ್ರಾಮ್ ಏನು ಇರ್ಲಿಲ್ಲ ಸರ್, ನಿಮ್ಮ ಮಾತುಕತೆ ಏನು ಇರ್ಲಿಲ್ಲ 2013-14 ಸರ್. 13-14 ಅಂದ್ರೆ 14ನೇ ಇಸ್ವಿಲಿ? 2013-14. ಅಯ್ಯೋ ಸರ್, ನಾವಿನ್ನು ಬೆಂಗಳೂರಿಗೆ ಬಂದಿಲ್ಲ ಸರ್ ಅವಾಗ. ನಮಗೆ ಫೋನು ಅಂದ್ರೇ ಗೊತ್ತಿಲ್ಲ, ಬಟ್ ನಮಗೆ ಲ್ಯಾಂಡ್ಲೈನ್ ಗೊತ್ತಿತ್ತು. ಓ ಮೈ ಗಾಡ್, ಓ ನೀವು ಭಾಳ ಹಿಂದೆನೆ ದೊಡ್ಡವರಾಗಿದ್ದೀರಾ. ಓಕೆ, ಮುಂದುವರಿಸಿ. ಅದಾದ್ಮೇಲೆ ಸ್ವಲ್ಪ ಹಿಂಗೆ ಮರಿಬೇಕು, ಯಾವ್ದಾರು ಒಂದು ಮರ್ತಾಗಿತ್ತು ನಾನು ಅಂದ್ರೆ ಅವ್ರು ಮರೆಯಕ್ಕೆ ಯಾರಾದ್ರು ಒಬ್ರು ಫ್ರೆಂಡ್ ಸಿಗ್ಬೇಕಿತ್ತು, ಒಂದು ಫ್ರೆಂಡ್ ಒಂದ್ ಜೀವ ಬೇಕು ನನಗೋಸ್ಕರ ಅಂತ ಅನ್ಸಿತ್ತು ಅವಾಗ. ಅದಾದ್ಮೇಲೆ ಹಿಂಗೆ ಇದು ಫೇಸ್ಬುಕ್ ಅಲ್ಲಿ ಹಿಂಗೆ ಪರಿಚಯ ಆಯ್ತು, ಒಬ್ರು ಪರಿಚಯ ಆಯ್ತು. ಹಿಂಗೆ ಮಾತಾಡ್ತಿದ್ದು ನಾನು ಫ್ರೆಂಡ್ ಆಗಿದ್ದೆ ನನ್ಗೆ, ನಾನು ಒಂದೇ ಸಲ ಮೊದಲು ನೊಂದು ಬಿಟ್ಟಿದ್ನಲ್ಲ ಸರ್ ಈ ಪ್ರೀತಿ ಎಲ್ಲ ಎಷ್ಟು ಇಷ್ಟಪಟ್ಟರು ಅಷ್ಟೇ, ಅಪ್ಪ ಅಮ್ಮನ ಮುಂದೆ ಯಾವ ಪ್ರೀತಿನೂ ಶಾಶ್ವತ ಅಲ್ಲ ಅಂತ ಅನಿಸ್ಬಿಡ್ತು ಸರ್. ಆಮೇಲೆ ಅದಾದ್ಮೇಲೆ ಫ್ರೆಂಡ್ ಆಗಿ ಇದ್ವಿ, ಫ್ರೆಂಡ್ ಆಗಿ ಹಿಂಗೆ ಕಂಟಿನ್ಯೂ ಒಂದು 3 ವರ್ಷ ಕಂಟಿನ್ಯೂ ಆಯ್ತು. ಓಕೆ, ಆಮೇಲೆ ಬರ್ತೀವಿ. ಇವಾಗ ಫ್ರೆಂಡ್ ತರನೇ ಅಂತಾನೆ ಇದ್ವಿ, ಅವ್ರು ಹಚ್ಕೊಂಡ್ಬಿಟ್ಟಿದ್ದಾರೆ. ಅವರು ನನ್ನ ತುಂಬಾ ಹಚ್ಕೊಂಡು ನನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಇವಾಗ್ಲೂ. ಅಂದ್ರೆ ನೀವು ಯಾರನ್ನ ನೋವನ್ನ ಮರೀಲಿಕ್ಕೆ ಒಂಟಿನೋ ಕಾರಣಕ್ಕೆ ಸ್ನೇಹವನ್ನ ಬೆಳೆಸಿದ್ರೆ ಈಗ ಅವ್ರು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ, ತುಂಬಾ ಹಚ್ಕೊಂಡಿದ್ದಾರೆ ಅಂತ. ಮತ್ತೆ ನಾನು ನೋವು ಅನ್ಭವಿಸಿದ್ದೇನಲ್ಲ, ಅದೇ ನೋವನ್ನ ಅವ್ರು ಅನ್ಭವಿಸ್ತಾರೆ ಅನ್ನೋ ಬೇಜಾರ್ ಸರ್ ನನ್ಗೆ. ಬಟ್ ಈಗ ನಿಮಗೆ ಅವ್ರ ಮೇಲೆ ಅಂತದ್ದೇನು ಭಾವನೆ ಇಲ್ವಾ? ಇಲ್ಲ ಸರ್, ಭಾವನೆ ಏನಿಲ್ಲ ಸರ್, ಫ್ರೆಂಡ್ ಆಗಿರ್ತೀನಿ ಜೀವ ಇರೋವರೆಗೂ ಫ್ರೆಂಡ್ ಆಗಿರ್ಬೇಕು ಅಂತ ಅಷ್ಟೇ ಆಸೆ ಪಡ್ತೀನಿ. ಅಂದ್ರೆ ಅವ ಆ ಟೈಮ್ ಇವಾಗ ಅಂದ್ರೆ ಅವ್ರು ಬೇರೆ ಕ್ಯಾಸ್ಟ್ ಇರೋದ್ರಿಂದ ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ ಸರ್ ಅದಕ್ಕೆ. ಈಗ ಆಕೆ ಸ್ವಲ್ಪ ಆ ರೀತಿಯಲ್ಲಿ ಅಥವಾ ಆ ವಿಚಾರದಲ್ಲಿ ದಾರಿ ತಪ್ಪುತ್ತಿದ್ದಾರೆ ಅಥವಾ ಕೊಂಚ ಬೇರೆ ಥರ ಯೋಚನೆ ಮಾಡ್ತಿದ್ದಾರೆ ಅಂದಾಗ ನಿಮಗೆ ಗೊತ್ತಾದ್ಮೇಲೆ ನೀವು ಅದನ್ನು ಸರಿ ಮಾಡ್ಬೋದಲ್ವ ಅಥವಾ ಬಿಡಿಸಿ ಹೇಳ್ಬೋದು? ಸಿ, ಈಗ ನಿಮ್ಮ ಹತ್ರ ಆ ಸ್ನೇಹ ಉಳಿಯುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ನಾಳೆ ಆಕೆ ಭಾಳ ದೊಡ್ಡ ದುಃಖ ಅನುಭವಿಸೋದಕ್ಕಿಂತ ಇವತ್ತು ಚಿಕ್ಕ ದುಃಖ ಕೊಡೋದೇ ಬೆಟರ್. ನೀವು ಅದನ್ನು ಯಾಕೆ ಮಾಡ್ತಾ ಇಲ್ಲ? ಬಹುಶಃ ಈಗ ನೀವು ಅದನ್ನು ಸರಿಯಾಗಿ ನಿಭಾಯಿಸ್ದೇನೆ ಸುಮ್ಮನೆ ಬಿಟ್ಟರೆ ಈಗ ನೀವೇನು ಆ ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಈಗ ಸುಮ್ಮನೆ ಯೋಚನೆ ಮಾಡಿ ನಿಮ್ಮ ಹತ್ರ ಒಂದು ಯಾವುದು ಸೆಕೆಂಡ್ ಹ್ಯಾಂಡ್ ಅಥವಾ ಎಲ್ಲೋ ಸಿಕ್ಕಿದ್ದು ಒಂದು ಗಾಳಿಪಟನೋ ಏನೋ ಇತ್ತು ಅಂದ್ಕೊಳ್ಳಿ, ಅದು ಕಳೆದೋದಾಗ ನಮಗೆ ಅಷ್ಟು ನೋವಾಗಲ್ಲ. ಆ ಗಾಳಿಪಟ ಸೂತ್ರ ತಪ್ಪಿದಾಗ, ಸೂತ್ರ ಹರಿದ ಮೇಲೆ ಅದೆಲ್ಲೋ ಬೇರೆ ಕಡೆ ಹೋಯಿತು ಅಂದರೆ ನೋವಾಗಲ್ಲ. ಬಟ್ ನೀವೇ ಸ್ವತಃ ಮಾಡಿ ಕಷ್ಟಪಟ್ಟು ಸ್ವಲ್ಪ ದಿನ ಅದಕ್ಕೋಸ್ಕರ ನಿದ್ದೆಗೆಟ್ಟು ಅಂದರೆ ಆ ಮಟ್ಟಿಗೆ ತಯಾರು ಮಾಡಿದ ಒಂದು ವಿಚಾರ ಮುಂದೆ ಕೈ ತಪ್ಪಿತು ಅಂದಾಗ ಭಾಳ ದುಃಖ ಆಗುತ್ತೋ ಇಲ್ವೋ? ಅಂದರೆ ನಾನು ಹೇಳ್ತಾ ಇರೋದು, ಯಾವುದೋ ಒಂದು ವಿಚಾರ ಗೊತ್ತಾಗ್ತಿದೆ ಆ್ಯಂಡ್ ಅದರಲ್ಲಿ ನಿಮ್ಗೆ ಆಸಕ್ತಿ ಇಲ್ಲ ಆ್ಯಂಡ್ ಆಕೆಯ ದಾರಿ ಮುಂದೆ ಆಕೆಗೆ ಭಾಳ ದೊಡ್ಡ, ಯಾಕಂದರೆ ಒಬ್ಬ ಪ್ರೇಮಿಯಾಗಿ ನೀವು ಆ ಶಿಕ್ಷೆ ಅನುಭವಿಸಿದ್ದೀರಾ. ಆ್ಯಂಡ್ ಈ ಸಮಯದಲ್ಲಿ ನಾನು ಹೇಳಿದ್ರೆ ಆಕೆ ಏನು ಅಂದ್ಕೊಳ್ತಾಳೋ ಅಥವಾ ಏನು ಮಾಡ್ಕೊಂಬಿಡ್ತಾಳೋ ಆ್ಯಂಡ್ ನಿಮಗೂ ಗೊತ್ತು, ಇದು ಆಕೆಯ ಭಾವನೆಯ ಶುರುವಿನ ಅಂತ.
ಬಟ್ ಇದು ಅಲ್ಲಪ್ಪ, ಈಗ ನೀನು ಆ ಹಂತ ದಾಟಿ ಬಂದಿದೀಯ ನಿಜ. ಈಗ ಇವರು ಆ ಹಂತಕ್ಕೆ ಹೋಗಿಂದ ಮುಂಚೆ ನೀವು ಇಲ್ಲಿ ತಡಿಬೋದು, ಅಥವಾ ನೀವು ಅದನ್ನು ಇರೋ ಸತ್ಯವನ್ನು ಹೇಳಿಬಿಡಬೇಕು. ಬಟ್ ಇಲ್ಲಿ ನೀವಿದನ್ನು ಬೇರೆ ಯಾವುದೋ ಕಾರಣ ಕೊಟ್ಟು ಇವತ್ತು ಸುಮ್ಮನಾದರೆ ನಾಳೆ ಆಕೆ ಏನಾದರೂ, ಯಾಕಂದರೆ ಭಾವನೆಗಳು ಇನ್ನೂ ಶುರುವಿನಲ್ಲೇ, ಈಗ ತುಂಬ ಜನ ಹೇಳಿದ್ದಾರೆ ಇಲ್ಲಿ ಬಂದವರು ಮದುವೆ ಆಗಿರೋ ಗಂಡ ಹೆಂಡತಿ ಆದರೂ ಕೂಡ, ಸರ್ ಶುರುವಿನ ಮದುವೆ ಆದ ಮೊದಲ ತಿಂಗಳೇ ಅವನ ಬುದ್ಧಿ ಗೊತ್ತಾಯಿತು ಸರ್ ಬಿಟ್ಟು ಬಂದುಬಿಟ್ಟೆ ಅಂದರೆ, ಆ ಮೊದಲ ತಿಂಗಳು ಬಿಟ್ಟು ಬಂದಿದ್ದು ಆಕೆಗೆ ನೋವಿಲ್ಲ, ಬಟ್ ಒಂದು ಎರಡು ಮಕ್ಕಳಾಗಿ ಆಮೇಲೆ ಏನೋ ಅಂಥದ್ದಾದರೆ ಖಂಡಿತ ಭಾಳ ದೊಡ್ಡ ನೋವು, ಹೌದಲ್ವಾ? ಅದು ಅಂದರೆ ನಾನು ಹೇಳ್ತಾ ಇರೋದು ಇದೇ ಸೂತ್ರವನ್ನು ಇಲ್ಲಿ ಅಪ್ಲೈ ಮಾಡಿ. ಯಾಕಂದರೆ ಆಕೆ ಇನ್ನೂ ಈಗಿನ್ನೂ ಅಂಥದ್ದೇನೋ ಭಾವನೆ ತೋರಿಸ್ತಿದ್ದಾಳೆ ಶುರು ಅಂದಾಗ. ಈಗ ನೀವು ಕೊಡೋ ಚಿಕಿತ್ಸೆ ಇದೆಯಲ್ಲ, ಸ್ವಲ್ಪ ನೋವು ಆಗಬಹುದು ಆಕೆಗೆ, ಬಟ್ ಇದು ಒಂದು ಹಂತಕ್ಕೆ ಆಕೆಯನ್ನು ಬದುಕಿಸುತ್ತೆ. ಬಟ್ ಇದನ್ನು ನೀವು ಆಕೆ ಏನು ಅಂದ್ಕೊಳ್ತಾಳೋ ಅಥವಾ ಏನೋ ಮಾಡ್ಕೊಂಬಿಡ್ತಾಳೋ ಅಂತ ಈಗ ನೀವು ಇದನ್ನು ಉಗ್ರಲ್ಲಿ ಚೂಟೋ ಸಮಯದಲ್ಲಿ ಸುಮ್ಮನೆ ಅದ್ರ ಮುಂದೆ ಕೊಡ್ಲಿ ತಗೊಂಡ್ರು ಅದು ಆಗಲ್ಲ. ನೋ, ಈಗ ನೀವು ಅನುಭವ ಇರೋರಾಗಿ ಅಥವಾ ಜೀವನವನ್ನು ಒಂದು ನೋವಿನ ನಂತರ ಅರ್ಥ ಮಾಡಿಕೊಂಡಿರೋರಾಗಿ, ಈ ಚೈಲ್ಡಿಶ್ ವಿಚಾರಗಳ ಥರ ಅಥವಾ ಸ್ಕೂಲು ಕಾಲೇಜ್ ಲವ್ ಥರ ಓಹ್ ಅವಳು ಹಚ್ಕೊಂಡ್ಬಿಟ್ಟಿದ್ದಾಳೆ ಅಂತ ನೀವು ಸುಮ್ಮನೆ, ಇದು ತಪ್ಪಿದು. ಯಾಕಂದರೆ ಇಲ್ಲಿ ನಿಮ್ಗೆ ಯಾವುದೋ ಒಂದು ಅದನ್ನು ಅರ್ಥ ಸಹಿಸ್ಕೊಳ್ಳೋದ್ರಿಂದ ಏನು ಬೇರೆದೇ ಸುಖ ಸಿಗ್ತಾ ಇದೆಯಾ? ಆ್ಯಂಡ್ ಆ ಸಿ ಆ ನೆಮ್ಮದಿಯನ್ನು ಅಥವಾ ಇಲ್ಲಿ ಅಯ್ಯೋ ಆಕೆ ಹಚ್ಕೊಂಡ್ಬಿಟ್ಟಿದ್ದಾಳೆ ಹಚ್ಕೊಂಡ್ಬಿಟ್ಟಿ ಗೊತ್ತಿದ್ದು ಸುಮ್ಮನಾಗೋ ಈ ದಡ್ಡತನ ಮುಂದೆ ಆಕೆಯ ಬದುಕನ್ನು ಹಾಳು ಮಾಡುತ್ತೆ. ಒಂದು ಅಂಥ ಹೆಣ್ಮಗಳು ಸಿಗಲ್ಲ, ಜಾತಿಗಿಂತ ಮುಂದೆ ನಮಗೆ ಪ್ರೀತಿನೇ ಮುಖ್ಯ ಅನ್ನೋದಾದರೆ ಒಂದು ಇಷ್ಟಪಡಿ ಇಲ್ವಾ? ಇಲ್ಲ ಸರ್ ನನಗೆ ಮುಂದೆ ಭಾಳ ತೊಂದರೆ ಆಗುತ್ತೆ, ಹಾಗಾಗಿ ನನಗಂಥ ಭಾವನೆಯೂ ಇಲ್ಲ ನನಗೆ ಇಷ್ಟನೂ ಇಲ್ಲ ಅನ್ನೋದಾದರೆ ಅದನ್ನು ಕಡಾಖಂಡಿತವಾಗಿ ಹೇಳಬೇಕು. ಯಾಕಂದರೆ ಯಾವುದೋ ಸುಳ್ಳು ಹೇಳಿ ಅಥವಾ ಯಾವುದನ್ನು ಸುಳ್ಳು ಅಂತ ಗೊತ್ತಿದ್ದು ಸಹಿಸಿಕೊಂಡು ಅಂಥ ಫ್ರೆಂಡ್ಶಿಪ್ಪನ್ನು ಜೀವಂತವಾಗಿ ಇಟ್ಕೊಳ್ಳೋದಕ್ಕಿಂತ ಸಾಯಿಸೋದೇ ಬೆಟರು. ಯಾಕಂದರೆ ಫ್ರೆಂಡ್ಶಿಪ್ಗಳು ಆ ಸತ್ಯದ ತಳಹದಿ ಮೇಲೆ ನಿಂತಿರಬೇಕು ಹೊರತು ನನಗೆ ಇವನ್ ನಾನು ಇಷ್ಟಪಡ್ತಾ ಇದ್ದೀನಿ ಅವನು ನನ್ನನ್ನು ಇಷ್ಟಪಡ್ತಾ ಇಲ್ಲ ಅಂತ ಗೊತ್ತಿದ್ದು ಆ ಹುಡುಗಿ ಮುಂದುವರಿದ್ರೆ ಆಕೆ ಜೀವನ ಹಾಳಾಗುತ್ತೆ. ನೋ, ಆಕೆ ಮಾತಾಡ್ತಿರೋ ದಾಟಿ ಬೇರೆ ಇದೆ, ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಅವಶ್ಯವಾಗಿ ಸರ್, ಅದು ಇನ್ನೊಬ್ಬ ಯಾರೋ ಹುಡುಗನಿಗೆ ಮಾಡೋ ಮೋಸ ಅದು. ಇಲ್ಲಿ ಏನೋ ಬಿಡಿಸಿ ಹೇಳದೆ ನಾನು ಅದನ್ನ ಯಾವ್ದನ್ನು ತಡೆದಿಡ್ಕೊಳ್ಳಲ್ಲ, ಹೇಳ್ಬಿಡ್ತೀನಿ. ಅಂಡ್ ನಿನ್ನಗೆ ಅಕ್ಕನೋ ತಂಗಿನೋ ಅಥವಾ ನಿನ್ನ ಹೆಂಡತಿನೋ ಆ ಭಾವನೆಯಲ್ಲಿ ಇಲ್ಲ, ನಾನು ನಿನ್ನ ಜೊತೆ ಮದುವೆ ಆಗ್ತೀನಿ ಬಟ್ ನಾನು ಅವನ ಜೊತೆ ಫ್ರೆಂಡಾಗಿ ಮೂವ್ ಆಗ್ತೀನಿ, ಸಿ ಆ ಫ್ರೆಂಡನ್ನು ಹೆಸರಲ್ಲಿ ಬೇರೆ ಏನೋ ವಿಚಾರ ಇದೆ ಅಥವಾ ಅಂಥದ್ದೇನೋ ಭಾವನೆಗಳು ಇರ್ತವಲ್ವಾ, ನೀವು ಅದಕ್ಕೆ ಸಪೋರ್ಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಖಂಡಿತ ಅದು ಪೆಟ್ಟು ಕೊಡುತ್ತೆ, ಖಂಡಿತ ಅದು ತಪ್ಪು. ಆದರೆ ನಾನು ಹೇಳೋದು ಈ ಸಮಯದಲ್ಲಿ ಆಕೆಗೇನೋ ಬುದ್ಧಿ ಇಲ್ಲ ಅಥವಾ ಆಕೆಗೇನೋ ಮೋಹ ಆವರಿಸಿದೆ ಅಥವಾ ಆಕೆಯೇನೋ ತನ್ನ ಸ್ಥಿಮಿತ ತತ್ವವನ್ನು ಕಳ್ಕೊಂಡಿದ್ದಾಳೆ. ಆದರೆ ನಿಮಗೆ ಕಾರ್ಯಕ್ರಮ ನೋಡಿದ್ದೀರಾ, ಅನೇಕ ಕಷ್ಟಗಳನ್ನ ಕೇಳಿದ್ದೀರಾ, ಆ್ಯಂಡ್ ನೀವು ಸ್ವತಃ ಪ್ರೀತಿಯಲ್ಲಿ ನೊಂದಿದ್ದೀರಾ ಅಥವಾ ಅದನ್ನೇನೋ ಅನುಭವಿಸಿದ್ದೀರಾ ಅಂಥದ್ದೇನೋ ನೋವನ್ನು, ಇದೆಲ್ಲ ಗೊತ್ತಾದ ಮೇಲೂ ಕೇಳಿಸ್ಕೊಳ್ಳಪ್ಪ, ಇದೆಲ್ಲ ಗೊತ್ತಾದ ಮೇಲೂ ಗೊತ್ತಿದ್ದು ಈ ಜಾಣ ಕುರುಡು ಪ್ರದರ್ಶನ ಬೇಡ, ಈ ಭಾವನಾತ್ಮಕ ನಾಟಕಗಳಿಲ್ಲ, ಅವಶ್ಯಕತೆ ಇಲ್ಲ. ಅಯ್ಯೋ ಸರ್ ನನಗೆ ಅವಳು ಒಂದು ಕಾಲದಲ್ಲಿ ನೆರವಾದಲು ಸರ್ ಅಥವಾ ಒಂದು ಕಾಲದಲ್ಲಿ ಎಮೋಷ್ನಲ್ಲಿ ನನಗೆ ಸಪೋರ್ಟ್ ಮಾಡಿದ್ಲು, ಈ ಭಾವನೆಗಳನ್ನ ಕೊಟ್ಕೊಂಡು ಯಾರದೋ ಬದುಕು ಹಾಳು ಮಾಡು ಅಂತ ಇಲ್ಲಿ ಹೇಳಿಲ್ಲ. ಆ್ಯಂಡ್ ಈ ಸಮಯದಲ್ಲಿ ನೀವು ಸುಮ್ಮನಿರೋದಿದೆಯಲ್ಲ, ಸಿ ಇಂಥ ಭಾವನಾತ್ಮಕ ಇಂಥ ವಿಚಾರಗಳನ್ನು ಕಳ್ಕೊಂಬಿಡಿ ಪರವಾಗಿಲ್ಲ. ಯಾಕಂದರೆ ಈಗ ನೀವು ಅದರಿಂದ ದೂರ ಆಗೋದೇ ನೀವು ಅವ್ರ ಬದುಕಿಗೆ ಮಾಡೋ ಬಹಳ ದೊಡ್ಡ ಕೊಡುಗೆ ಅದು. ಯಾಕಂದರೆ ನೀವು ಹತ್ರ ಇದ್ದಷ್ಟು ಆಕೆ ಭವಿಷ್ಯ ಹಾಳಾಗ್ತಾನೇ ಹೋಗ್ತಾ ಹೋಗುತ್ತೆ. ಹತ್ರ ಇರೋದು ಅಂದರೆ ದೂರ ಆಗಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅಂಥದ್ದೊಂದು ಭಾವನೆ ಮುಂದುವರಿಲಿಕ್ಕೆ ಬಿಡಬೇಡಿ ಅಷ್ಟೇ.
ಅಂಡ್ ಅದು ಗೊತ್ತಿಲ್ದಂಗೆ ಇನ್ನೊಬ್ಬ ಹುಡುಗನಿಗೆ ಮಾಡೋ ಮೋಸ ಕೂಡ. ಹೌದು, ನಿಮ್ಗೇನು ಹೇಳಬೇಕು ಅಂತ ಅನಿಸಿದೆಯೋ ಆ ಹುಡುಗಿ ಜೊತೆ, ಆ್ಯಂಡ್ ಅಂಥದ್ದೇನು ಭಾವನೆ ಇಲ್ಲ ಅಂತ ಪದೇ ಪದೇ ಹೇಳ್ಕೊಂಡು ಕೂತ್ಕೊಳ್ಬೇಡಿ. ಆಕೆ ಕೇಳೋ ಮನಸ್ಸು ಮಾಡ್ತಾ ಇಲ್ಲ ಅಂದಾಗ ನಿಮ್ಮದೇ ಆದ ರೀತಿಯಲ್ಲಿ ನೀವು ಅದನ್ನು ತುಂಬ ತಾಳ್ಮೆ ವಹಿಸಿ ನಿರ್ಲಕ್ಷ್ಯ ಮಾಡಿಬಿಡ್ಬೇಕು. ಹೌದಲ್ವಾ? ಸೊ ಬಹಳ ನಯವಾಗಿ ದೂರ ಇಡಬೇಕು ಅದನ್ನು. ಈಗ ಒಮ್ಮೆಲೆ ನೀವು ಅಷ್ಟು ಹಾರ್ಡಾಗಿ ಅದನ್ನು ಹ್ಯಾಂಡ್ಲ್ ಮಾಡಬಾರ್ದು. ಹಾಗಂತ ನೀವು ಅಲ್ಲಿ ಮೃದುತನ ತೋರಿಸ್ಲಿಕ್ಕೆ ಹೋದ್ರೂ ಅದು ಇನ್ನೊಂದು ಚೂರು ಪ್ರೀತಿಗೆ ಆ್ಯಡ್ ಆಗಿಬಿಡುತ್ತೆ. ಅದು ಸಿ ಅವೆಲ್ಲವೂ ಅತಿಯಾದರೆ ವಿಷ. ಗಾಂಧೀಜಿಯವರು ಅಹಿಂಸಾ ತತ್ವವನ್ನು ಪಾಲಿಸ್ತಿದ್ರು ಅಂದರೆ ಅದರರ್ಥ ಶಾಂತಿಯನ್ನು ಪಾಲಿಸ್ತಿದ್ರು ಅಂದರೆ ಅದರರ್ಥ ಸುಮ್ಮನೆ ಯಾರೋ ಬಂದು ಕುತ್ತಿಗೆ ಇಸುಕಿದ್ರು ಸುಮ್ಮನೆ ಇರ್ತಿದ್ರು ಅಂತ ಅಲ್ಲ. ಹೌದಲ್ವಾ? ಅದೇ ಥರ ನಿಮ್ಮ ಒಳ್ಳೆತನ ಅಥವಾ ನೀವು ಬೇಗ ಕರಗ್ತೀರಾ ಅಂದರೆ ಅದರ ಅರ್ಥ ನಿಮ್ಮ ಆ ಕರಗುವಿಕೆ ಇನ್ನೊಬ್ಬರ ಜೀವನ ಹಾಳು ಮಾಡಬಾರ್ದು ಅಂತ. ಎಲ್ಲಿ ಯಾವಾಗ ಏನು ನಿರ್ಧಾರ ತಗೊಳ್ಬೇಕು ಅಂತ ಗೊತ್ತಿರಬೇಕು. ಅದು ಪ್ರಬುದ್ಧತನ. ಆ ಪ್ರಬುದ್ಧತೆಯಲ್ಲಿ ಒಳ್ಳೆತನ ಇರಲಿ, ಆ ಪ್ರಬುದ್ಧತನದಲ್ಲಿ ಸೂಕ್ಷ್ಮ ಸ್ವಭಾವ ಇರಲಿ, ಆ ಪ್ರಬುದ್ಧತೆಯಲ್ಲಿ ಎಲ್ಲ ಒಳಿತು ಕೆಡುಕುಗಳು ಊರಣದ ರೀತಿ ಇರಬೇಕು. ಇಲ್ಲ ಸರ್, ನಾನು ತುಂಬ ಒಳ್ಳೆಯವನು ಅಂದುಕೊಂಡು ಈ ಸಮಯದಲ್ಲಿ ಈಕೆಗೆ ನೀವು ಬೇರೆ ರೀತಿಯಲ್ಲಿ ಎಂಕರೇಜ್ ಮಾಡ್ತಾ ಹೋದರೆ ಮುಂದೆ ಅವರ ಅಪ್ಪ ಅಮ್ಮಂಗೆ ನೀವು ಉತ್ತರ ಕೊಡಲಿಕ್ಕಾಗಲ್ಲ. ಇವೆಲ್ಲ ಸೂಕ್ಷ್ಮ ವಿಚಾರಗಳು. ಓಕೆ, ಆ್ಯಂಡ್ ಇದನ್ನು ನಾನು ತುಂಬ ಎಕ್ಸ್ಟೆಂಡ್ ಮಾಡಲಿಕ್ಕೆ ಹೋಗೋದಿಲ್ಲ ಅಥವಾ ಇದನ್ನು ಎಕ್ಸ್ಟೆಂಡ್ ಮಾಡೋ ವಿಚಾರವೂ ಅಲ್ಲ. ನಿಲ್ಲಿಸ್ಬೇಕಷ್ಟೇ. ಆ್ಯಂಡ್ ನೀವು ಆಕೆಗೆ ಬೇರೆ ರೀತಿಯಲ್ಲಿ ಕೃತಜ್ಞರಾಗಿರಿ, ಬೇರೆ ರೀತಿಯಲ್ಲಿ ಆಕೆಗೆ ಸಹಾಯ ಮಾಡಿ. ಬಟ್ ನನ್ನ ಮಗ ಅಥವಾ ನನ್ನ ಒಡಹುಟ್ಟದವರು ಅಂದುಕೊಂಡು ಅವಳು ಮಣ್ಣು ತಿಂತಾ ಇದ್ದಾಳೆ, ಅಯ್ಯೋ ನನ್ನ ಜೊತೆ ಹುಡ್ತವಳು ಬಿಡು ತಿನ್ನಲಿ ಅಂತ ನಾನು ಸುಮ್ಮನೆ ಹಾಕಾಗಲ್ಲ. ನನಗೆ ನನ್ನ ಒಡಹುಟ್ಟದವಳು ಅನ್ನೋದಕ್ಕಿಂತ ಮಣ್ಣು ತಿನ್ನೋದು ತಪ್ಪು ಅಂತ ಹೇಳೋದೇ ದೊಡ್ಡದಾಗಬೇಕು. ಹೌದಲ್ವಾ? ಹಾಗಾಗಿ ಅಯ್ಯೋ ನನ್ನ ಪ್ರೀ ಇಷ್ಟ ಅಥವಾ ನನಗೆ ಜೊತೆ ಇರೋಳು ಅಥವಾ ನನ್ನನ್ನು ಅರ್ಥ ಮಾಡ್ಕೊಂಡೋಳು ಅನ್ನೋದಕ್ಕಿಂತ ಆ ಅರ್ಥ ಮಾಡ್ಕೊಂಡೋಳು ಹೋಗ್ತಾ ಇರೋ ತಪ್ಪುದಾರಿಯನ್ನು ಬಿಡಿಸಿ ಹೇಳಿ ದೊಡ್ಡವರಾಗಬೇಕು ನೀವು. ರೈಟ್? ಹಾಗೆ ನಿಜವಾಗಲೂ ಒಳ್ಳೆಯತನ ಇರತಕ್ಕಂಥದ್ದು ಎಲ್ಲವನ್ನು ಸಹಿಸಿಕೊಳ್ಳೋದ್ರಲ್ಲಲ್ಲ. ಆ್ಯಂಡ್ ಇದೇ ಮುಂದುವರೆದ್ರೆ ಇದೇ ಬೆಸ್ಟ್ ಫ್ರೆಂಡ್ ಅನ್ನೋ ಟ್ಯಾಗ್ ಲೈನ್ ವರ್ಸ್ಟ್ ಫ್ರೆಂಡ್ ಆಗುತ್ತೆ ಮುಂದೊಂದಿನ. ಆ್ಯಂಡ್ ಅವಶ್ಯವಾಗಿ ನೀವು ಯಾವುದೇ ರೀತಿಯಲ್ಲಿ ನಿರ್ಧಾರ ತಗೊಳ್ಳಿಕ್ಕೆ ಹೋದರೂ ಕೂಡ ಆಕೆಯ ಪರ ನೀನಿಲ್ಲ ಅಂದರೆ ನೀನು ವರ್ಸ್ಟ್ ಫ್ರೆಂಡ್. ಈ ಕ್ಷಣಕ್ಕೂ ಕೂಡ ನಾನು ಹೇಳಿದ ರೀತಿಯೇ ನೀನು ಹೋಗಿ ನಿಧಾನಕ್ಕೆ ದೂರ ಮಾಡ್ತೀನಿ ಅಂದರೂ ಕೂಡ ಒಂದು ದಿವಸ ಫೈನಲ್ ರಿಸಲ್ಟ್ ಏನು, ಓ ಇವನು ನನಗೆ ಮೋಸ ಮಾಡ್ದ ಅಂತಲೇ ಆಕೆ ಅಂದುಕೊಳ್ಳೋದು. ಅಂದುಕೊಂಡ್ರೂ ಪರವಾಗಿಲ್ಲ, ಬಟ್ ನಿಮ್ಮ ಉದ್ದೇಶ ಸರಿ ಇದೆ. ಹೌದಲ್ವಾ? ಹಾಗಾಗಿ ನಿಮ್ಮ ಉದ್ದೇಶ ಸರಿ ಇರಬೇಕಾದ್ರೆ, ಆ್ಯಂಡ್ ನಿಮಗೆ ನೆನಪಿರಲಿ, ಈ ಹೆಣ್ಣಿನ ಈ ವರ್ತನೆಗಳು ನಿನ್ನ ಜೀವನದಲ್ಲಿ ಬರೋ ಹೆಣ್ಣನ್ನು ನಿನ್ನ ಜೀವನದಲ್ಲಿ ಇರಬೇಕೋ ಬೇಡೋ ಅಂತ ನಿರ್ಧಾರ ಮಾಡುತ್ತೆ. ಯಾಕಂದರೆ ಇದು ಒಂದು ಲಿಂಕಲ್ಲಿ ಇದೊಂಥರ ಆಹಾರ ಸರಪಳಿಯ ಥರ. ಈಗ ನಿನ್ನ ಒಬ್ಬ ಫ್ರೆಂಡ್, ಒಬ್ಬ ಕುಡುಕ, ನಿನಗೆ ಕುಡಿಯೋದು ಅಂದರೆ ಆಗಲ್ಲ, ಕುಡುಕರು ಅಂದರೆ ಆಗಲ್ಲ, ಬಟ್ ನಿನ್ನೊಬ್ಬ ಫ್ರೆಂಡ್ ಅಂತವನು ಇದ್ದಾನೆ. ಅವನೊಂದು ದಿವಸ ನಿಮ್ಮ ಮನೆ ಹತ್ರ ಬಂದು ಯಾವುದೋ ವಿಚಾರಕ್ಕೆ ಕುಡ್ಕೊಂಡು ಬಂದು ಜಗಳ ಮಾಡಿಬಿಟ್ಟೆ. ನೀವು ಕುಡಿಯಲ್ಲ ನಿಜ, ಬಟ್ ನಿಮ್ಮ ಫ್ರೆಂಡ್ ಕುಡ್ಕೊಂಬಂದು ಜಗಳ ಆಡಿದ್ದಕ್ಕೆ ಸುತ್ತಮುತ್ತಲಿನ ಮನೆಯವರು ಒಂದು ವಿಚಾರ ಅರ್ಥ ಆಯಿತು, ಓ ಇವನು ಕುಡಿಯೋನೇ ಅಥವಾ ಇವನಿಗೂ ಅಂಥದ್ದೇನೋ ಸಂಬಂಧ ಇದೆ ಅಂತ. ಅಂದರೆ ನನ್ನವರು ಮಾಡಿರೋ ತಪ್ಪುಗಳನ್ನು ಕೂಡ ಕೆಲವೊಮ್ಮೆ ನಾನೂ ಅನುಭವಿಸಬೇಕಾಗುತ್ತೆ, ನನ್ನ ಜೊತೆ ಇರೋರು ಮಾಡಿರೋ ತಪ್ಪುಗಳನ್ನು ಕೆಲವೊಮ್ಮೆ ನಾನೂ ಅನುಭವಿಸಬೇಕಾಗುತ್ತೆ. ಸೊ ಇಲ್ಲಿ ಈ ಹುಡುಗಿಯ ಈ ದಡ್ಡತನ ಆಕೆ ಬದುಕನ್ನಷ್ಟೇ ಅಲ್ಲ, ನಿನ್ನ ಬದುಕಲ್ಲಿ ಹೆಂಡತಿಯಾಗಿ ಬರೋರನ್ನು ನೆಮ್ಮದಿಯಾಗಿಡ್ಲಿಕ್ಕೆ ಬಿಡೋದಿಲ್ಲ. ಇವೆಲ್ಲ ತುಂಬ ತುಂಬ ಚಿಕ್ಕದ್ದು ಅಂತ ಅನ್ನಿಸ್ಬೋದು. ಇದನ್ನು ಈಗಲೇ ಮಟ್ಟ ಹಾಕದೇನೆ ಹೋದರೆ, ಅಯ್ಯೋ ನನ್ನ ಇಷ್ಟದ ಹುಡುಗಿ ಎಂದುಕೊಂಡು ಸುಮ್ಮನೆ ಹೋದರೆ, ಇದೆಲ್ಲ ಆ ರೀತಿ ಕೆಲಸ ಮಾಡೋದಿಲ್ಲ. ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ. ಆ್ಯಂಡ್ ಆಕೆ ಇಷ್ಟು ದಿನ ಒಂದು ಭಾವನಾತ್ಮಕವಾಗಿ ಜೊತೆಯಲ್ಲಿದ್ದಾಳೆ, ನೋವನ್ನು ಮರೆಯೋಕ್ಕೆ ಸಹಾಯ ಮಾಡಿದ್ದಾಳೆ. ಈಗ ನೀವು ನೋವನ್ನು ಮರೆಯೋ ನೆಪದಲ್ಲಿ ಇನ್ನೊಂದು ನೋವನ್ನು ಮೈಯಲ್ಲಿ ಮೇಲೆ ಎಳ್ಕೊಳ್ಳೋದು ಬೇಡ. ಆ ಮೊದಲನೇದೇನೋ ಗೊತ್ತಿಲ್ಲದೆ ಆಯಿತು, ಬಟ್ ಇದು ಗೊತ್ತಿದ್ದು ಆಗುತ್ತೆ ಆಮೇಲೆ. ಹೌದಲ್ವಾ? ಎನಿವೇ, ನೀವು ನಿಮ್ಮ ಸ್ವಯಂ ಶ್ರಮದಿಂದ ನಿಮ್ಮ ಬದುಕನ್ನು ಕಟ್ಕೊಂಡಿದ್ದೀರಾ, ಊರಿಂದ ಊರಿಗೆ ಬದುಕು ಹೋಗಿ ಕೆಲಸ ಮಾಡ್ತಾ ಇದ್ದೀರಾ.
ಆ್ಯಂಡ್ ನೀವು ಯಾರನ್ನೂ ಪ್ರೀತಿ ಮಾಡಬೇಡಿ, ಯಾರನ್ನೂ ಇಷ್ಟಪಡಬೇಡಿ, ಮಾತೇ ಆಡಿಸ್ಬೇಡಿ ಅಂತಲ್ಲ, ಬಟ್ ನಿಮ್ಮದೇ ಆದ ಒಂದು ಮಿತಿ ಇರುತ್ತೆ. ಯಾಕಂದರೆ ನಿಮ್ಮ ಹತ್ರ ತುಂಬ ಹಣ ಇರಬಹುದು, ಆದರೆ ನಿಮ್ಮ ಬದುಕು ಅಥವಾ ನಿಮ್ಮ ನೆಮ್ಮದಿ ನಿರ್ಧಾರವಾಗುವುದು ನಿಮ್ಮ ಶುದ್ಧ ವ್ಯಕ್ತಿತ್ವದ ಮೇಲೆ. ನಿಜ ನಿಜ. ಯಾಕಂದ್ರೆ ನಾವು ಈ ಬಿಲ್ಲು ಅಥವಾ ಕೆಲವೊಂದು ಹಳ್ಳಿ ಕಡೆ ಈ ಚಾಟರ್ ಬಿಲ್ಲು ಅಂತಾರೆ, ಅಂದರೆ ಹಿಂದಕ್ಕೆ ಎಳೆದಷ್ಟು ಅದು ಮುಂದೆ ಜಾಸ್ತಿ ಹೋಗುತ್ತೆ. ಅಂದರೆ ಈಗ ಬಾಣವನ್ನೇ, ಬಿಲ್ಲು ಬಾಣವನ್ನು ತಗೊಳ್ಳಿ, ಅದನ್ನು ಹಿಂದಕ್ಕೆ ಎಳೆದು ಎಷ್ಟು ಹಿಂದಕ್ಕೆ ಎಳಿತೀರೋ ಅಷ್ಟು ಬೇಗ ಮುಂದಕ್ಕೆ ಅಥವಾ ಅಷ್ಟೇ ರಭಸವಾಗಿ ಮುಂದೆ ಹೋಗುತ್ತೆ. ಅದೇ ಥರ ನಮಗೆ ಜೀವನ ಅಥವಾ ಈ ಜನರು ಮೋಸ ಮಾಡಿದಷ್ಟು ನಾವು ಅಷ್ಟು ಛಲವಂತರಾಗಬೇಕು ಅಲ್ವಾ? ಅಂದರೆ ನಮ್ಮನ್ನು ಹೆಚ್ಚು ಹಿಂದಕ್ಕೆ ಎಳೆದಷ್ಟು ನಾವು ಬಾಣವಾಗಿ ಮುಂದೆ ಹೋಗಬೇಕು. ನಿಜ, ಇಲ್ಲಿ ದೂರ ಇದ್ದೀರಾ, ಆ್ಯಂಡ್ ನಿಮ್ಮ ತಂದೆ ತಾಯಿ ನಿಮ್ಮ ದುಡಿಮೆ ಇವೆಲ್ಲವನ್ನು ಮೀರಿ ಅವ್ರಿಗೊಬ್ಬ ಮಗ ಹೆಂಗ್ ಬಂದಿದ್ನೋ ಹಂಗೆ ಬೇಕು ಅವ್ರಿಗೆ. ಹೌದಲ್ವಾ? ಸ್ವಲ್ಪ ಯಾಮಾರಿದ್ರೆ ಲೈಫ್ ತುಂಬಾ ಹಾಳು ಮಾಡ್ಕೊಂಡು ಅಪ್ಪ ಅಮ್ಮಗೆ ಮಗ ಇಲ್ವೇನೋ ಅನ್ನೋ ಅಷ್ಟು ಕೆಟ್ಟ ಮಗನಾಗಿರ್ತಿದ್ದೆ ಸರ್. ಖಂಡಿತ ಬುದ್ಧಿ ಕಲ್ತಿದ್ಕೆ ಇವತ್ತು ಒಳ್ಳೆ ಮಗನಾಗಿದ್ದೀನಿ ಸರ್. ಅದು ಬಹಳ ಶ್ರೇಷ್ಠವಾದದ್ದು ಸರ್. ಆ್ಯಂಡ್ ಇವತ್ತು ಕಾರ್ಯಕ್ರಮದಲ್ಲಿ ನೀವೇ ನೋಡ್ತೀರಾ, ಎಲ್ಲ ಸರಿ ಇದ್ದ ಸಮಯದಲ್ಲಿ ಮಾಡಿದ ಎಡವಟ್ಟು ನಿರ್ಧಾರಗಳು, ಈಗೆಲ್ಲ ಕೆಟ್ಟೋದ ಮೇಲೆ ಒಳ್ಳೆ ನಿರ್ಧಾರ ಮಾಡಿದ್ರು ಅದಕ್ಕೆ ಅರ್ಥ ಇಲ್ಲ. ಯಾಕಂದರೆ ನಿಂಗೆ ಸರಿಯಾಗಿ ಡಿಸಿಷನ್ ತಗೊಳ್ಳೋ ಅಧಿಕಾರ ಕೊಟ್ಟಿದ್ರು ಒಂದು ಕಂಪ್ನೀಲಿ ಇಂದಾಗ, ಆಗ ದೊಡ್ಡ ನಿರ್ಧಾರ ತಗೊಂಡೆ, ಆ ದೊಡ್ಡ ನಿರ್ಧಾರ ತಗೊಂಡೆ ಅಂದ್ಕೊಂಡು ನಿನ್ನ ಹತ್ರ ಅಧಿಕಾರ ಕಿತ್ಕೊಂಡು ಯಾರಿಗೋ ಪಕ್ಕದವನಿಗೆ ಕೊಟ್ಟರು. ಈಗ ನಾನು ಒಳ್ಳೆ ನಿರ್ಧಾರ ಮಾಡಿ, ನಿನ್ನ ಹತ್ರ ಅಧಿಕಾರನೇ ಇಲ್ಲ, ನಿರ್ಧಾರ ಮಾಡಿ ಏನು ಬಂತು? ಯಾಕಂದ್ರೆ ಆ ಪವರ್ ಕಿತ್ಕೊಂಡು ಪವರ್ ನೀನೇ ಹಾಳು ಮಾಡಿಕೊಂಡಿದ್ದು. ಈ ಬದುಕು ಕೂಡ ನಿಮಗೆ ಒಂದು ಒಳ್ಳೆ ದೇಹವನ್ನು, ಕಟ್ಮಸ್ತಾದ ದೇಹವನ್ನು, ಒಳ್ಳೆ ಆರೋಗ್ಯವನ್ನು, ಕೈಕಾಲು ಕಣ್ಣು ಕಿವಿ ಮೂಗು ಎಲ್ಲವನ್ನು ಸರಿಯಾಗಿ ಕೊಟ್ಟಿದೆ ಅಂದರೆ ಇದು ಒಂದು ಮ್ಯಾನೇಜರ್ ಒಂದು ಬಾಸ್ ಪೋಸ್ಟ್ ಕೊಟ್ಟಂಗೆ, ಹೌದಲ್ವಾ? ನೀವು ಅದನ್ನು ಸ್ವೇಚ್ಛಾಚಾರದಿಂದ ಬಳಸ್ಕೊಳ್ತೀನಿ ಅಂದರೆ ಹೇಗೆ ಕಂಪ್ನಿಯಲ್ಲಿ ಕಟ್ ಮಾಡಿ ಕೆಳಗಡೆ ಇಡ್ತಾರೋ, ಡಿಪ್ರಮೋಟ್ ಮಾಡ್ತಾರೋ, ಅದೇ ಥರ ಬದುಕು ಕೂಡ ಕಂಪ್ನಿಯಲ್ಲೋ ಈ ಕಂಪ್ನಿ ಆದರೆ ಆ ಕಂಪ್ನಿ, ಬಟ್ ಬದುಕು ಹಾಗಲ್ಲ. ಎಚ್ಚೆತ್ತುಕೊಳ್ಳೋಕೆ ಜೀವನ ಪೂರ್ತಿ ಬೇಕು ತುಂಬ ಸಾರಿ. ಹಾಗಾಗಿ ಬದುಕು ನಮಗೆ ಮೈಕ್ ಕೊಟ್ಟಾಗ ತುಂಬ ಚೆನ್ನಾಗಿರೋ ಹಾಡು ಹೇಳಬೇಕು, ಸುಮ್ಮನೆ ಕಿರುಚಬಾರ್ದು. ಯಾಕಂದರೆ ಮೈಕ್ ತುಂಬ ಜನ ಕೊಡೋದಿಲ್ಲ. ಇಫ್ ಇಟ್ ಈಸ್ ಬದುಕು ನಿಮಗೆ ಮೈಕ್ ಕೊಟ್ಟಿದೆ ಅಂದರೆ ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಳ್ಳಿ, ಒಳ್ಳೆ ಸಂದೇಶ ಕೊಡಿ. ಯಾಕಂದರೆ ಪ್ರತಿ ಸಾರಿ ಬದುಕು ನಿಮ್ಮ ಕೈಗೆ ಮೈಕ್ ಕೊಡಲ್ಲ. ಕೊಟ್ಟಿ ಅಂದ್ರೆ ಜನರ ನಡುವೆ ನಿಮಗೆ ಮೈಕ್ ಕೊಟ್ಟಿದೆ ಅಂದರೆ ಬಳಸ್ಕೊಳ್ಬೇಕು ಅದನ್ನು ಚೆನ್ನಾಗಿ. ಸೊ ಈಗ ನಿಮ್ಮ ಪಾಲಿಗಿರೋ ನಿಮ್ಮ ಆರೋಗ್ಯ, ನಿಮ್ಮ ಒಳ್ಳೆಯ ದೇಹ, ನಿಮ್ಮ ಒಳ್ಳೆಯ ಮನಸ್ಸು, ನಿಮ್ಮ ಒಳ್ಳೆಯ ಬದುಕು ಆ್ಯಂಡ್ ನಿಮ್ಮ ಕೆಲಸ ಅಷ್ಟೋ ಇಷ್ಟೋ ಭಗವಂತ ಕೊಟ್ಟಿದ್ದಾನೆ ಎಲ್ಲ ರೀತಿಯಲ್ಲೂ. ಬಟ್ ಮದುವೆ ಅನ್ನುವಂಥದ್ದು ನಾನು ಹೇಳುವುದು ಎಸ್ಪೆಷಲಿ ನಿಮ್ಮ ಹಿರಿಯರ ಸಮ್ಮುಖವಿಲ್ಲದೆ, ತಂದೆ ತಾಯಿಯ ಅಂಥದ್ದೊಂದು ಪ್ರೆಸೆನ್ಸ್ ಇಲ್ಲದೆ ನೀವೇನೂ ನಿರ್ಧಾರ ತಗೊಂಡು ಮಾಡುವಷ್ಟು ಪ್ರಬುದ್ಧತೆ ನಿಮಗಿಲ್ಲ ಆ್ಯಂಡ್ ಮಾಡಲೂಬಾರ್ದು. ಯಾಕಂದರೆ ಇವತ್ತು ಮೊಬೈಲಲ್ಲೇ ವಾಟ್ಸಪ್ಪಲ್ಲಿ ಏನೇನೋ ಮಾಡಿಕೊಂಡು ಕಡೆಗೆ ತಂದೆ ತಾಯಿಗಳ ಹಂತಕ್ಕೆ ಬರೋ ಅಷ್ಟರಲ್ಲಿ ಇವರೇ ಬದುಕಿರೋಕೆ ತಯಾರಿರಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲದಂಗೆ ಏನೇನೋ ಮಾಡಿದ್ರು, ಬಟ್ ಹಿರಿಯರು ಬಂದು ಸರಿ ಮಾಡೋ ಮುಖವನ್ನು ಇವರು ಉಳಿಸ್ಕೊಂಡಿರಲ್ಲ. ಯಾಕಂದರೆ ನಾವು ದೊಡ್ಡ ಹಿರಿಯರಿಗಿಂತ ದೊಡ್ಡವರು, ನಮ್ಮ ಬದುಕ ನಾವೇ ಕಟ್ಕೊಳ್ತೀವಿ ಅಂತ ಹೋಗಿ ಕಡೆಗೆ ಹಿರಿಯರು ಬಂದು ಇವ್ರ ಮನಸ್ತಾಪನ ಸರಿ ಮಾಡೋ ಯೋಗ್ಯತೆಯೂ ಇವ್ರು ಉಳಿಸ್ಕೊಂಡಿರಲ್ಲ. ಹಾಗಾಗಿ ಮದುವೆ ಇವೆಲ್ಲವೂ ಸಿನಿಮಾಲ್ ನೋಡಿದಷ್ಟು ಬಣ್ಣ ಬಣ್ಣ ಅಲ್ಲ ಇದು. ಹೌದು, ಇದು ಬಹಳ ಬಣ್ಣ ಬಣ್ಣದ ಜೀವನವೇ, ಯಾವಾಗ ಸರಿಯಾಗಿ ಆಯ್ಕೆ ಮಾಡಿದಾಗ, ಸರಿಯಾದ ದಾರಿಯಲ್ಲಿ ನಡೆದಾಗ. ಉಲ್ಲಾಸದ ಹೂ ಮಳೆ ಅಂತ ಹೆಂಗೆಂಗೋ ಹೋಗಿ ಆಮೇಲೆ ಕಡೆಗೆ ಯಾವ ಹೂ ಇಲ್ಲ, ಮಳೆನೂ ಇಲ್ಲ. ಹೌದಲ್ವಾ? ಇವತ್ತು ನಮ್ಮ ಯುವಜನತೆ ಸಿನಿಮಾ ನೋಡಿ ಹಂಗೇ ಬದುಕು, ರೀಲ್ಗೂ ಆ ಮಧ್ಯೆ ಇರೋ ಆರ್ ಇ ಎಲ್ಗೆ ರೀ ಆರ್ ಇ ಎಲ್ಗೂ ವ್ಯತ್ಯಾಸನೇ ಕಳ್ಕೊಂಬಿಟ್ಟಿದ್ದಾರೆ. ಅಂಥದ್ದೊಂದು ಜ್ಞಾನವನ್ನು ಶಾಲಾ ಸಮಯದಲ್ಲೇ ಕೊಡಬೇಕು, ಅದು ಮೌಲ್ಯ ಶಿಕ್ಷಣ. ಬಟ್ ಎನಿವೇ, ನೀವು ಬಹಳ ಅದ್ಭುತವಾಗಿ ತಿಳ್ಕೊಂಡಿದ್ದೀರಾ. ಆ್ಯಂಡ್ ನಿಜ ಹೇಳಬೇಕಂದ್ರೆ ನಿಮಗೆ ಪುಸ್ತಕದಲ್ಲಿ ಏನು ಓದಿದ್ದೀರೋ ಗೊತ್ತಿಲ್ಲ, ಬಟ್ ನಿಮಗಾದ ಒಂದು ಬ್ರೇಕಪ್ ಬದುಕನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದೆ ನಿಮಗೆ. ತುಂಬ ನೊಂದ್ಬಿಟ್ಟು ಈಗ ಅಂದ್ರೆ ತುಂಬ
ಪೂಜಿಸಿದ್ದೆ ಅವ್ರೇನು ಮೋಸ ಮಾಡಿದ್ರು ಅನ್ನೋದಕ್ಕಿಂತ ನಾವು ಮೋಸ ಹೋದೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಸಾಧಕ ಯಾವತ್ತು ಇನ್ನೊಬ್ಬರ ಮೇಲೆ ಬೆರಳು ತೋರಿಸಲ್ಲ. ಈವನ್ ಇನ್ನೊಬ್ರು ಮೋಸದಿಂದ ಸೋತರೂ ಕೂಡ ಅಂಥವ್ರು ಸವಾಸ ಮಾಡಿದ ನನ್ನ ತಪ್ಪು ಅಂತ ಅಂದ್ಕೊಂಡು ನೆಕ್ಸ್ಟ್ ಸರಿ ಅವನು ಎಚ್ಚೆತ್ಕೊಳ್ತಾನಂತೆ. ಸೊ ಪ್ರತಿಯೊಬ್ಬ ಬದುಕನ್ನು ಪ್ರೀತಿ ಮಾಡೋನು ಅಥವಾ ಸಾಧನೆಯ ಆದಿಯಲ್ಲಿರೋನು ಅವನು ಯಾವತ್ತೂ ಕೂಡ ಇವನಿಂದ ನಾನು ಹಾಳಾದೆ, ಇವನಿಂದ ಹಿಂಗಾದೆ ಇಲ್ಲ. ಅವನು ಏನೇ ತಪ್ಪಾಗಲಿ ಮೊದಲು ಸಡನ್ನಾಗಿ ಅವನು ತಿದ್ದುಕೊಳ್ತಾನಂತೆ. ಎಸ್, ಯಾರ್ದೋ ಅಲ್ಲ, ನಂದೇ ತಪ್ಪು, ನಾನು ತಿದ್ದುಕೊಳ್ತೀನಿ. ಯಾವಾಗ ನೀವು ಇನ್ನೊಬ್ಬರ ಮೇಲೂ ಬೆರಳು ತೋರಿಸ್ತಾ ನಿಂತುಕೊಳ್ತೀರಾ, ಅದಕ್ಕೊಂದು ಕೊನೆನೂ ಇಲ್ಲ, ಅದಕ್ಕೆ ಅರ್ಥನೂ ಇಲ್ಲ. ಆ್ಯಂಡ್ ಇವತ್ತು ನೀವೇನಿದ್ದೀರೋ ಅದಕ್ಕೂ ನೀವೇ ಕಾರಣ, ಇವತ್ತು ನೀವೇನಿಲ್ವೋ ಅದಕ್ಕೂ ನೀವೇ ಕಾರಣ. ಹೌದಲ್ವಾ? ನೀವೇನಿಲ್ವೋ ಅದಕ್ಕೂ ನೀವೇ ಕಾರಣ, ಏನಿದ್ದೀರೋ ಅದಕ್ಕೂ ನೀವೇ ಕಾರಣ. ಅದರಲ್ಲಿ ಎಲ್ಲ ಉತ್ತರನೂ ಅಡಗಿದೆ. ಇವತ್ತು ಒಳ್ಳೆ ದಾರಿಯಲ್ಲಿದ್ದೀನಿ ಸರ್, ಹೇಗೋ ಬದುಕನ್ನು ಕಟ್ಕೊಂಡಿದ್ದೀನಿ ಸರ್, ಅದಕ್ಕೂ ನೀವೇ ಕಾರಣ. ಇಲ್ಲ ಸರ್, ಅವತ್ತು ಬಹುಶಃ ಆ ಪ್ರೀತಿಯಲ್ಲಿ ಮುಂದುವರೆದಿದ್ದರಷ್ಟೇ ನನ್ನ ಬದುಕು ಹರಿದು ಊರು ಬಾಗಿಲಾಗಿಬಿಟ್ಟಿರೋದು ಸರ್ ಅಂದರೆ ಹಂಗಾಗಿಲ್ಲ ಸರ್ ಪುಣ್ಯ ಅಂದರೆ ಅದಕ್ಕೂ ನೀವೇ ಕಾರಣ. ಹೌದಲ್ವಾ? ದೇವರು ಅನ್ನೋದು ನಮ್ಮೊಳಗಿರುವ ನಂಬಿಕೆ ಅಷ್ಟೇ. ಬಟ್ ಆ ಹೆಸರಿನಲ್ಲಿ ನಾವು ಒಳ್ಳೆ ಕೆಲಸ ಮಾಡಲಿಕ್ಕಾದರೆ ಅದೂ ದೇವರೇ. ಅದೇ ಅಪನಂಬಿಕೆಯಲ್ಲಿ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋದರೆ ಅದೇ ದೇವ. ದೇವರಿಗೆ ನಾವು ಕಡ್ಡಿ ಹಚ್ತೀವಿ ಅಂದರೆ ಮುಂದೆ ಬರಲಿ ಅಂತಲ್ಲ. ಭಗವಂತ ಈ ರೂಪದಲ್ಲಿ ನನಗಿಂತ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ, ಅದರ ಅಡಿಯಾಳು ನಾನು ಅನ್ನೋದು ನಮಗೆ ಗೊತ್ತಿರಬೇಕು. ಆಗ ಅಹಂಕಾರಗಳೆಲ್ಲ ಸತ್ತು ಹೋಗ್ತವೆ. ಅದಕ್ಕೆ ನೋಡಿ, ನಮ್ಮ ಸಂಸ್ಕೃತಿ ಎಂಥದ್ದು ಅಂದರೆ ನಾವು ದೇವಸ್ಥಾನ ತಕ್ಕ ಹೋಗಲಿಲ್ಲ. ಇಡೀ ಜಗತ್ತಿನ ಎಲ್ಲ ದೇಶಗಳು ಬಂದು ಈ ಭಾರತದ ದೊಡ್ಡ ಶಕ್ತಿ ಏನು? ಜ್ಞಾನ. ಋಷಿ ಮಹರ್ಷಿಗಳು ಕೊಟ್ಟಂಥದ್ದು ಜ್ಞಾನ. ಈ ಜಗತ್ತು, ಈ ಭಾರತ ಶ್ರೇಷ್ಠ ಅನಿಸಿಕೊಂಡಿದ್ದೇ ಜ್ಞಾನದಿಂದ. ಓ, ದೇವಸ್ಥಾನದಲ್ಲಿದೆ ಅಂತ ಎಲ್ಲ ದೇವಸ್ಥಾನಗಳನ್ನ ಹಾಳು ಮಾಡಿದ್ರು, ದಾಳಿ ಮಾಡಿದ್ರು. ಆದರೆ ದೇವರು ದೇವಸ್ಥಾನದಲ್ಲಿರಲಿಲ್ಲ, ನಮ್ಮ ಜನರ ಮನಸ್ಸು ಹೃದಯದೊಳಗಡೆ ಇದ್ದ. ದೇವಸ್ಥಾನ ಹಾಳು ಮಾಡ್ತೀರಾ, ಮಾಡಿ, ನಾವು ಮತ್ತೆ ಕಟ್ತೀವಿ. ಯಾಕಂದರೆ ಗರ್ಭಗುಲ್ಲಿರೋ ಗುಡಿಯಲ್ಲಿರೋ ದೇವರು ಸಂಕೇತ ಅಷ್ಟೇ, ದೇವರು ಅಲ್ಲಿಲ್ಲ, ದೇವರು ನಮ್ಮ ಮನಸ್ಸಲ್ಲಿದ್ದಾನೆ ಅಂತ ಹೇಳಿದ್ರು ನಮ್ಮ ಜನ. ಅದಕ್ಕೆ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಅಂತ ಹೇಳಿದ್ರು. ಅಂದರೆ ನಮ್ಮ ದೇಹವನ್ನೇ ದೇಗುಲ ಮಾಡಿಕೊಂಡ ಜನ ನಾವು, ಅಂಥ ಪುಣ್ಯಭೂಮಿಯವರು ನಾವು. ಹಾಗಾಗಿ ನಾವು ಈ ಎಲ್ಲ ಚಿಕ್ಕ ಪುಟ್ಟದನ್ನು ಬಿಟ್ಟು ನಮ್ಮ ಆಲೋಚನೆಗಳು ಇಷ್ಟು ಶ್ರೇಷ್ಠವಾಗಿರಬೇಕು, ಈ ನೆಲ ಎಂತೆಂಥವ್ರು ಬಂದು ಹೋಗಿದ್ದು ಅಂತ ಒಮ್ಮೆ ಪ್ರೌಡ್ ಫೀಲ್ ಆಗಬೇಕು ನಮಗೆ. ನಮ್ಮ ಆಲೋಚನೆಗಳು ಎಲ್ಲಿವರೆಗೂ, ಈ ಹೋಟ್ಲು, ಕಾಲೇಜು, ಬ್ರೇಕಪ್ ಇಲ್ಲೇ ಇರ್ತದೆ ಅಂದರೆ ಈ ಬಾವಿಯೊಳಗಡೆ ಇಲ್ಲ, ನಮ್ಮ ಭೂಮಿ ಬೇರೆ, ನಮ್ಮ ಪುಣ್ಯಭೂಮಿ ಇದು. ಇಲ್ಲಿ ಬುದ್ಧ ಭಗವಾನರು, ಗಾಂಧೀಜಿ, ವಿವೇಕಾನಂದರು, ಮಹಾನ್ ಆತ್ಮಗಳು ಬಂದು ಹೋಗಿರೋ ಜಾಗ ಇದು. ಅಂದರೆ ಈ ಹೆಸರುಗಳನ್ನು ಹೇಳ್ತಾ ಇದ್ದಿದ್ರ ಅರ್ಥ, ಇಂಥ ನೆಲದಲ್ಲಿ ನಾವು ಇಂಥ ಚಿಲ್ಲರೆ ವಿಚಾರಗಳನ್ನ ಯೋಚನೆ ಮಾಡುತ್ತಾ ಬದುಕನ್ನು ವ್ಯರ್ಥ ಮಾಡಬಾರ್ದು. ಹಾಗಂತ ಪ್ರೀತಿ ಚಿಲ್ಲರೇನ ಇಲ್ಲ, ಪ್ರೀತಿ ಚಿಲ್ಲರೆ ಅಲ್ಲ, ಆದರೆ ಅದನ್ನು ನೋಡುವ ವಿಧಾನ ಮತ್ತು ಅಂಥದ್ದೇನೋ ಮೋಸ ಹೋಗ್ತಿದ್ದೀನಿ ಅಂತ ಗೊತ್ತಾದ ಮೇಲೂ ಅಥವಾ ಅಂಥದ್ದು ನೋವನ್ನು ಅನುಭವಿಸಿ ಆದ ಮೇಲೂ ಮತ್ತೆ ಅದೇ ದಡ್ಡತನ ಮಾಡೋದು ಚಿಲ್ಲರೆ. ಹೌದಲ್ವಾ? ನಿಮ್ಮ ಮನೆಯ ಗೋಡೆ ಮೇಲೆ ಬರೆದಿಟ್ಕೊಳ್ಳಿ, ಯಾರಾದರೂ ಬಂದಾಗ ನೋಡಲಿ, ನೀವು ತಪ್ಪು ಮಾಡ್ತಿರಲ್ಲ ಅದು ತಪ್ಪಲ್ಲ, ಬಟ್ ಅದನ್ನು ಮತ್ತೆ ಮತ್ತೆ ಮಾಡ್ತಿರಲ್ಲ ಅದು ತಪ್ಪು ಅಂತ ಬರೆದಿಡಿ. ನಿಮ್ಮ ಮೇಲೆ ಗೌರವ ಜಾಸ್ತಿ ಆಗುತ್ತೆ, ಅಪ್ಪ ಇವನು ಯಾರೋ ಬೇರೆ ಕಣಪ್ಪ ಅಂತ. ಇವತ್ತು ನನ್ನ ಆಫೀಸಲ್ಲಿ ಒಳಗಡೆ ಬಂದವರು ಸುಮ್ಮನೆ ಕೂತ್ಕೊಳ್ತಾರೆ ಅಂದರೆ ಆ ಬರೀ ಅವೇ ಇರ್ತವೆ, ಇಂಥವೇ ಇರ್ತವೆ. ನಾನು ಮಾತಾಡೋಕ್ಕಿಂತ ಮುಂಚೆನೇ ಅವ್ರಿಗೆ ಜ್ಞಾನ ಎಲ್ಲ ತಲೆ ಒಳಗಡೆ ಹೋಗ್ಬಿಟ್ಟಿರ್ತದೆ. ಯಾಕಂದರೆ ಒಳಗಡೆ ಪಾದರಕ್ಷೆಗಳನ್ನಷ್ಟೇ ಅಲ್ಲ, ಅಹಂಕಾರವನ್ನು ಅಲ್ಲೇ ಬಿಟ್ಟು ಬನ್ನಿ ಅಂತ ಹಾಕಿರ್ತೀವಿ. ಅಂದರೆ ನಾವು ಕೇವಲ ಮನುಷ್ಯರ ಜೊತೆ ಮಾತಾಡಬೇಕು, ನಿಮ್ಮ ಪದವಿಗಳ ಜೊತೆ ನನಗೆ ಬೇಕಾಗಿಲ್ಲ ಅದು. ಹೌದಲ್ವಾ? ಸೊ ಇದು ಬದುಕುವ ರೀತಿ. ಆ್ಯಂಡ್ ಥ್ಯಾಂಕ್ ಯು, ಭಾಳ ನಂಬಿಕೆ ಇಟ್ರಿ.
ಖುಷಿ ಆಯ್ತು ಸರ್. ಇಷ್ಟು ವಿಡಿಯೋಗಳನ್ನ ತುಂಬಾ ಅಂದ್ರೆ ಸರ್ ನಿಮ್ ಜೊತೆ ಮಾತಾಡ್ಲಿಲ್ಲ ಅಂದ್ರು ನೀವು ಮಾತಾಡಿರೋ ವಿಡಿಯೋಗಳೇ ಪೂರ್ತಿ ಸರ್. ನಮ್ಗೆ ಎಂತ ನೋವಲ್ಲಿದ್ರು ಸರ್ ನಿಮ್ ಮಾತುಗಳು ನಮ್ಮ ನಿಮ್ಗೆ ಒಂಥರ ಧೈರ್ಯನ ತುಂಬುತ್ತೆ ಸರ್. ಇನ್ನೊಂದ್ಸಲ ತಪ್ಪು ಮಾಡಬಾರ್ದು ಮತ್ತೆ ಯಾವತ್ತು ಎಡಬಾರ್ದು ಅನ್ನೋದು ತುಂಬಾ ಕಲಿಸ್ಬಿಡ್ತದೆ ಸರ್. ಅರೆ ಥ್ಯಾಂಕ್ ಯು ಸರ್, ನಾನು ಈ ವಿಚಾರದಲ್ಲಿ ಮೌನಿ. ನೀವು ಹೇಳುವಂಥದ್ದು ಅದು ನನ್ನ ದೊಡ್ಡತನ ಅಲ್ಲ, ನೀವು ಒಳ್ಳೆಯದಕ್ಕೆ ಕೊಡ್ತಾ ಇರೋ ಗೌರವ. ಥ್ಯಾಂಕ್ ಯು. ಎಷ್ಟೋ ಜನ ಸರ್ ತಾವು ಇನ್ನೇನು ಐದು ನಿಮಿಷ ಸಾಯ್ಬೇಕು, ಅದಕ್ಕಿಂತ ಮುಂಚೆ ನಿಮ್ಮ ಒಂದು ವಿಡಿಯೋ ನೋಡಿದ್ರೆ ಸಾಕು ಸರ್, ಏನಂತ ಸಾಧನೆ ಬೇಕಾದ್ರೂ ಮಾಡಿ ಸಾಧಿಸ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ. ಆ್ಯಂಡ್ ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ, ಆ್ಯಂಡ್ ನೀವು ಹೇಳಿದ್ದ ಸಲಹೆಯನ್ನು ನಾನು ಖಂಡಿತ ತಗೊಳ್ತೀನಿ. ಈ ನಿಜ, ಅರೆ ಬಹಳ ಜನ ಇದ್ದಾರೆ ಸರ್. ಆ್ಯಂಡ್ ಭಗವಂತ ನನಗೆ ಜ್ಞಾನದ ದಾನದ ಶಕ್ತಿ ಕೊಟ್ಟಿದ್ದಾನೆ, ಹಾಗಾಗಿ ನಾನು ಇದನ್ನೇ ನಂಬಿಕೊಂಡಿದ್ದೀನಿ. ಹೌದು, ಹಣದ ದಾನವು, ಅನ್ನದ ದಾನವು, ನೇತ್ರದಾನ ಎಲ್ಲವೂ ಶ್ರೇಷ್ಠವೇ, ಬಟ್ ನನ್ನ ಪಾಲಿಗೆ ಜ್ಞಾನದಾನವೇ ಅಂದರೆ ನನಗೆ ಶಕ್ತಿ ಅದು. ಬಟ್ ಯಾರೋ ಒಳ್ಳೆಯವರು ಕೊಡ್ತಾರೆ ಎಂದಾಗ ಅದನ್ನು ತಲುಪಿಸೋದು ನನ್ನ ಜವಾಬ್ದಾರಿ. ನಿಜ 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 ಇಲ್ಲ ಸರ್ ಬಹಳ. ಆ್ಯಂಡ್ ನಿಮ್ಮ ಕಷ್ಟದ ಜೊತೆಗೆ ನೀವು ಇತರರ ಬಗ್ಗೆನೂ ಯೋಚನೆ ಮಾಡು, ಆ ಯೋಚನೆ ಕೊಟ್ರಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ಹ್ಞೂ, ನನಗೆ ನಿಜ 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 ಸಿ ಅದಕ್ಕೆ ಹೇಳಿದ ಸರ್, ಅವರೆಲ್ಲ ದೇವರ ಸಮಾನ ಸರ್. ಯಾಕಂದ್ರ ಒಂದು ಮಗು ಈಗ ಚಾಕ್ಲೇಟ್ ಬೇಕು ಅಂತ ಅಳು, ಮಗು ಭಾವನೆ ಎಷ್ಟು ಶುದ್ಧವಾಗಿರುತ್ತೋ, ಹಿಂದೆ ಏನೇ ತಪ್ಪು ಮಾಡಿರಲಿ ಬಟ್ ಇಲ್ಲಿ ಅಳಬೇಕಾದ್ರೆ ಅವರು ಬೇರೆ ಎಲ್ಲವನ್ನು ಕಳ್ಕೊಂಡು ಒಂದು ಶುದ್ಧವನ್ನು ಶುದ್ಧವಾಗಿ ಅಳ್ತಾ ಇರ್ತಾರೆ. ಇಲ್ಲಿ ಅವರನ್ನು ಮತ್ತೆ ಮೇಲೆತ್ತೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಅಣ್ಣ ಅದನ್ನು ಮಾಡ್ತಾ ಇರೋಣ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬಹುಶಃ ನನಗೂ ಒಂದು ಬಹಳ ದೊಡ್ಡ ಸ್ಫೂರ್ತಿ ಸಿಕ್ತು. ಹಾಂ, ಒಳ್ಳೆಯದಾಗಲಿ. ಆ್ಯಂಡ್ ಮತ್ತೆ ಮತ್ತೆ ಕರೆ ಮಾಡ್ತಾ ಇರಿ. ಆ್ಯಂಡ್ ನಿಮ್ಮ ಜೊತೆ ಖಂಡಿತ ನಾನು ಬೇರೆ ವಿಚಾರದಲ್ಲಿ ಮತ್ತೆ ಮಾತಾಡ್ತೀನಿ, ನಮ್ಮ ತಂಡ ಮತ್ತೆ ನಿಮಗೆ ಕರೆ ಮಾಡುತ್ತೆ. ಓಕೆ, ಒಳ್ಳೆಯದಾಗಲಿ ಸರ್. ವೆಲ್, ನಾನು ಪ್ರೀತಿ ಮಾಡಿದ್ದೆ ಬಟ್ ಬ್ರೇಕಪ್ ಆಯಿತು, ಭಾಳ ಕಲಿತೆ ಅದರಿಂದ. ಇವತ್ತು ನಾನು ಸ್ವಂತ ಬಿಸ್ನೆಸ್ ಮಾಡ್ತೀನಿ, ಬದುಕು ಚೆನ್ನಾಗಿ ಕಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಯಾವುದೋ ಹೆಣ್ಣು ನನ್ನ ಸಲುವಾಗಿ ಸ್ವಲ್ಪ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ, ಅವರು ಹಾದಿ ತಪ್ಪುತ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಅವ್ರ ಬಗ್ಗೆ ಕಾಳಜಿ ತೋರಿಸ್ತೀನಿ, ಹೇಳಬೇಕು ಹೇಳಬಾರ್ದು ನೋಡಿ, ಇಷ್ಟು ಅದ್ಭುತವಾಗಿದೆ ಇವರ ಕೋರಿಕೆ. ಯಾಕಂದರೆ ಸ್ವತಃ ನೋವನ್ನು ಅನುಭವಿಸಿರುವರಾಗಿ ಇನ್ನೊಬ್ಬರು ನೋವನ್ನು ಅರ್ಥ ಮಾಡ್ಕೊಳ್ಳೋ ದೊಡ್ಡ ಮನಸ್ಸು ತೋರಿದ್ರು, ಇದು ಬಹಳ ಮುಖ್ಯ. ದಯವಿಟ್ಟು ಆ ಹೆಣ್ಣನ್ನು ಈಗಲೇ ಸರಿ ಮಾಡಿ. ಅಂದರೆ ಆಕೆ ಸಂಪೂರ್ಣವಾಗಿ ಹಾದಿ ತಪ್ಪಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈ ವಿಚಾರದಲ್ಲಿ ಈಗ ನೀವು ಅದನ್ನು ಸರಿಯಾಗಿ ನಿರ್ವಹಿಸದೆ ಹೋದರೆ, ಅದನ್ನು ಹ್ಯಾಂಡ್ಲ್ ಮಾಡದೆ ಹೋದರೆ, ಯಾಕಂದರೆ ಅಯ್ಯೋ ಸ್ನೇಹ ಹೋಗ್ಬಿಡುತ್ತೆ ಹೇಳಿದ್ರೆ ಅಂದುಕೊಂಡು ಸುಮ್ಮನಿದ್ರೆ ಮುಂದೆ ಯಾಕೆ ಬದುಕಿ ಹೋಗ್ಬಿಡುತ್ತೆ. ಯಾಕಂದರೆ ಇವು ನಾವೊಂದು ಸಿಗಲಿಲ್ಲ ನಾನು ವಿಷಯ ಕೊಡಿದ್ದೀನಿ ಒಂದು ಕ್ಷಣ ಆಕೆ ನಿರ್ಧಾರ ಮಾಡಿದ್ರು ಕೂಡ ಇವತ್ತಿನ ನಿಮ್ಮ ಸಹಿಸಿಕೊಳ್ಳುವಿಕೆನೇ ಅದಕ್ಕೆ ಕಾರಣ, ನೇರ ಕಾರಣ ಅದು. ಅದೆಲ್ಲ ಆಗಬಾರ್ದು. ಬದುಕಿನ ಬೇರೆ ಬೇರೆ ಸಂಗತಿಗಳಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ ಹೇಗೆ ನಾವು ಆ ಕ್ಷಣಕ್ಕೆ ನಿರ್ಧಾರ ತಗೊಂಡ್ಬಿಡ್ತೀವೋ, ಇಂಥ ಸೂಕ್ಷ್ಮ ವಿಚಾರಗಳಲ್ಲೂ ತಗೊಂಡ್ಬಿಡಬೇಕು. ಒಮ್ಮೆಲೆ ಹೇಳಿಬಿಟ್ಟು ಬೈದುಬಿಟ್ಟು ಆಚೆ ಬನ್ನಿ ಅಂತಲ್ಲ, ಅದಕ್ಕೆ ಅದರದೇ ಆದ ದಾರಿ ಇದೆ, ವಿಧಾನ ಇದೆ. ಆದರೆ ನಿಮ್ಮ ಪ್ರತಿ ನಡೆಯಲ್ಲೂ ನೀವು ಹೇಳಬೇಕು. ಭಾಳ ಸಂಗಾತಿಯಾಗಿ ನಾನಂತೂ ನಿನ್ನ ಜೊತೆ ಇರಲಿಕ್ಕೆ ನನಗೂ ಇಷ್ಟ ಇಲ್ಲ, ಅಥವಾ ಇಷ್ಟ ಇಲ್ಲ ಅನ್ನೋದಕ್ಕಿಂತ ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ. ಇದನ್ನು ನೀವು ಖಡಾಖಂಡಿತವಾಗಿ ಹೇಳಿದ್ರೆ ಆಕೆ ಸ್ವಲ್ಪ ನೋವಾಗುತ್ತೆ, ಬಟ್ ಸರಿ ಆಮೇಲೆ ಸರಿ ಹೋಗ್ತಾಳೆ.
ಈಗ ಇಂಜೆಕ್ಷನ್ ಕೊಟ್ಟರೆ ನೋವಾಗುತ್ತೆ ಅಂತ ಇಂಜೆಕ್ಷನ್ನೇ ತಗೊಳ್ಳದೆ ಹೋದರೆ ರೋಗವಾಸಿ ಆಗೋದು ಹೇಗೆ? ಸ್ವಲ್ಪ ನೋವಾಗುತ್ತೆ, ರೋಗ ಹೋಗಬೇಕಂದ್ರೆ ಸಹಿಸಿಕೊಳ್ಬೇಕು. ಈಗ ಶ್ರಮ ಪಡೋದ್ರಿಂದ ನನಗೆ ಅಯ್ಯೋ ದೇಹದಲ್ಲಿ ಬೆವರು ಬರುತ್ತೆ, ನಂಗೆ ಕಷ್ಟ ಆಗುತ್ತೆ ಅಂತ ಶ್ರಮ ಪಡದೆ ಹೋದರೆ ಬಡತನ ಶಾಶ್ವತ. ಅದೇ ಥರ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳದೆ ಹೋದರೆ ಈ ತೊಳಲಾಟಗಳು ಶಾಶ್ವತವಾಗಿ ಉಳ್ಕೊಂಡ್ಬಿಡ್ತವೆ. ಶಾಶ್ವತವಾದ ಸಾವಿಗಿಂತ ಒಂದು ದಿವಸ ಸಾಯೋದು ಬೆಟರು. ಅಂದರೆ ಕೆಲವು ವಿಚಾರದಲ್ಲಿ ಮಾತ್ರ, ಒಂದಿವ್ಸ ನನಗೆ ನೋವಾಗುತ್ತೆ, ಇಡೀ ಜೀವನ ನೆಮ್ಮದಿಯಾಗಿರ್ತೀಯ, ಒಂದಿವ್ಸ ನೋವು ಪಡ್ತೀಯ ಅನ್ನೋದಾದರೆ ಪರವಾಗಿಲ್ಲ, ನೋವು ಪಡು. ಯಾಕಂದರೆ ಇವುಗಳನ್ನು ನೀವು ನಾಲ್ಕು ದಿಕ್ಕಿನಲ್ಲಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳದೆ ಹೋದರೆ ಮತ್ತೆ ದಡ್ಡತನ ಪ್ರದರ್ಶನ ಆಗಿಬಿಡುತ್ತೆ. ಒಳ್ಳೆಯದಾಗಲಿ ಅಣ್ಣ, ಬಹಳ ಖುಷಿಯಾಯಿತು ನಿಮ್ಮ ಸಲಹೆ, ನಿಮ್ಮ ಮಾತು ಕೇಳಿ. ಗಾಡ್ ಬ್ಲೆಸ್ ಯು, ಶುಭವಾಗಲಿ.